ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10, ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ, ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ. ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ. ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೆ ಖುಷಿಯಾಗ್ತಾನೆ. ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10, ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5.
ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ, 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10ಕ್ಕೆ ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5ಕ್ಕೆ. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ,
ಈ ಫಿಲಂ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗೆ ಆಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ. ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ. ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ. ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೆ ಖುಷಿಯಾಗ್ತಾನೆ. ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10. ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ
ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿ ಆಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10ಕ್ಕೆ ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5ಕ್ಕೆ. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ
5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ, ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ, ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ, ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೆ ಖುಷಿಯಾಗ್ತಾನೆ, ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ, 10. ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ, 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು
ನಡೆಸುತ್ತಿರುತ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ ಮೂರು ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ.
ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ, ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ, ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ, ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೆ ಖುಷಿಯಾಗ್ತಾನೆ, ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10, ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ.
ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ
ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ. ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ. ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೆ ಖುಷಿಯಾಗ್ತಾನೆ. ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10. ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗೆ ಆಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ. ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು.
ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ. ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ. ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ. ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10. ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ. ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ.
ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ. ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ. ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೆ ಖುಷಿಯಾಗ್ತಾನೆ. ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10. ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗೆ ಆಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ. ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ
ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ, ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ, ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ, ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ, ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ, ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ, ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 is 10, ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 is 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ, ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ, ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ, ಹಾಗೂ 3 ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ, ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರ್ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ, ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ, ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ, ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ
ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೆ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗೆ ಆಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ
ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ. ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ. ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10. ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ. ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ. ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ
ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗೆ ಆಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ.
ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ
ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗೆ ಆಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ
ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ
ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 is 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 is 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ
ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10, ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ, ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ, 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ, ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ, ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ, ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ, ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ, ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ, ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ, ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 is 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 is 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 is 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 is 5.
ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ, 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ, ಈ ಫಿಲಮ್
ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ. ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ. ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ. ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ. ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ. ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10. ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ. ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ. ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು.
ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ. ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗಾಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ 3 ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ ಹಾಗೂ ಆ ಹಾಲ್ಗೆ ಗ್ರ್ಯಾಂಡಾಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರು ಅಲ್ಲ, ಡಿ ಬಾಸ್ ದರ್ಶನ್ ಅವರು, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ. ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಕ್ರಾಂತಿ. ಈ ಚಿತ್ರದ IMDB ರೇಟಿಂಗ್ ನೋಡೋದಾದರೆ 7 ಇದೆ 10 ಹಾಗೂ ಟೈಮ್ಸ್ ಆಫ್ ಇಂಡಿಯಾ ರೇಟಿಂಗ್ ನೋಡೋದಾದರೆ 3 ಇದೆ 5. ಇದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರ್ಯಾರಪ್ಪ ಅಂದರೆ ಡಿ ಬಾಸ್ ಅವರು, ರವಿಚಂದ್ರನ್ ಅವರು ಹಾಗೂ ರಚಿತಾ ರಾಮ್ ಅವರು. ಈ ಸಿನಿಮಾದ ಕಥೆಯನ್ನು ನೋಡೋದಾದರೆ ಈ ಫಿಲಮ್ ಶುರು ಆಗೋಕ್ಕೆ ಮುಂಚೆ ಒಂದು ಬಾಲಕಿಯರ ಸರ್ಕಾರಿ ಶಾಲೆಯನ್ನು ತೋರಿಸಲಾಗುತ್ತೆ ಹಾಗೂ ಆ ಶಾಲೆಯ ಡೋರ್ ಬಳಿ ಬಾಂಬನ್ನು ಫಿಕ್ಸ್ ಮಾಡೋಕ್ಕೆ ಇಬ್ಬರು ಬಂದಿರ್ತಾರೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಇದಾದ ನಂತರ ಕೆಲವು ಬಿಸ್ನೆಸ್ ಮ್ಯಾನ್ಗಳನ್ನು ತೋರಿಸಲಾಗುತ್ತೆ, ಅವರು ತಮ್ಮ ವರ್ಕರ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅದರಲ್ಲಿ ಅವರು ಹೇಳುವ ಪ್ರಕಾರ 5 ವರ್ಷದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳನ್ನು
ರಿಪ್ಲೇಸ್ ಮಾಡಿ ನಮ್ಮ ಪ್ರೈವೇಟ್ ಶಾಲೆಗಳನ್ನು ಕಟ್ಟಬೇಕು ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಅವರು ನಡೆಸುತ್ತಾ ಇರ್ತಾರೆ. ಈ ಸೀನ್ ಆದ ನಂತರ ಆ ಶಾಲೆಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗೋದನ್ನು ತೋರಿಸುತ್ತಾರೆ. ನೀವು ಈ ಫಿಲಮ್ನ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರಾ, ಅವರು ಫಿಕ್ಸ್ ಮಾಡಿದ್ದ ಬಾಂಬ್ ಇಲ್ಲಿ ಬ್ಲಾಸ್ಟ್ ಆಗಿರುತ್ತೆ. ಇದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿಯಾಗಿ ಹರಿದಾಡುತ್ತೆ. ಆ ಶಾಲೆಯ ದ್ವಾರ ಸ್ಟ್ರಾಂಗ್ ಆಗಿದ್ದಿಲ್ಲ, ಅದಕ್ಕೆ ಹಿಂಗೆ ಆಗಿದೆ ಅಂತ ಆ ಶಾಲೆಯ ಮೇಲೆ ಅಪವಾದವನ್ನು ಹೊರಿಸ್ತಾ ಹೋಗ್ತಾರೆ. ಹಾಗೂ ಮೂರು ಜನ ವಿಲನ್ಗಳನ್ನು ಕೂಡ ತೋರಿಸಲಾಗುತ್ತೆ, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಈ ಸೀನ್ ಮುಗಿಯುತ್ತಿದ್ದಂತೆ ಕಾರ್ನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಬರುವುದನ್ನು ತೋರಿಸ್ತಾರೆ. ತುಂಬಾ ರಾಯಲ್ ಆಗಿ ಬರ್ತಾನೆ, ಹಾಗೂ ಆ ಹಾಲ್ಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾನೆ. ಅದು ಮತ್ತಾರೂ ಅಲ್ಲ, ಡಿ ಬಾಸ್ ದರ್ಶನ್ ಅವರು, ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು. ಡಿ ಬಾಸ್ ಅವರು ಈ ಸಿನಿಮಾದಲ್ಲಿ ಕ್ರಾಂತಿ ರಾಯಣ್ಣ ಎಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಪಾತ್ರವನ್ನು ಮಾಡಿದ್ದಾರೆ. ಹಾಗೂ ಅವರಿಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ದ ಇಯರ್ ಅವಾರ್ಡನ್ನು ಕೂಡ ಈ ಸಿನಿಮಾದಲ್ಲಿ ಕೊಡಲಾಗುತ್ತೆ. ಆ ಅವಾರ್ಡನ್ನು ಕೊಟ್ಟ ಬಳಿಕ ಅವರ ಇಂಟರ್ವ್ಯೂವನ್ನು ಕೂಡ ಮಾಡುತ್ತಾರೆ. ಹಾಗೂ ಕ್ರಾಂತಿ ರಾಯಣ್ಣ ಈ ಮಟ್ಟಕ್ಕೆ ಬೆಳೆಯಲು ಸಕ್ಸಸ್ ಸೀಕ್ರೆಟ್ ಏನು ಎಂಬ ಪ್ರಶ್ನೆಗಳನ್ನು ಕೂಡ ಆ್ಯಂಕರ್ ಮಾಡ್ತಾರೆ. ಆ ಇಂಟರ್ವ್ಯೂನಲ್ಲಿ ಕ್ರಾಂತಿ ರಾಯಣ್ಣ ತನ್ನ ಸಕ್ಸಸ್ನ ಸೀಕ್ರೆಟ್ಗಳನ್ನೆಲ್ಲ ಹೇಳ್ತಾನೆ, ಹಾಗೂ ತನ್ನ ಜೀವನದ ಬಗ್ಗೆ ಕೂಡ ತಿಳಿಸಿಕೊಡ್ತಾನೆ. ಅದಾದ ಬಳಿಕ ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣ ತಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಮಾತಾಡ್ತಾ ಇರ್ತಾನೆ. ಕ್ರಾಂತಿ ರಾಯಣ್ಣ ಬೇರೆ ಕಂಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾನೆ, ಅವನಿಗೆ ತಮ್ಮ ಫ್ಯಾಮಿಲಿಯವರು ಊರಿಗೆ ಬಾ ಅಂತ ಕರೀತಾ ಇರ್ತಾರೆ. ಬಹಳ ದಿನಗಳ ನಂತರ ಫ್ಯಾಮಿಲಿಯವರ ಕಾಲ್ ನೋಡಿ ಕ್ರಾಂತಿ ರಾಯಣ್ಣ ಭಾವುಕನಾಗಿರ್ತಾನೆ. ಹಾಗೂ ತಮ್ಮ ಅಪ್ಪನ ಬಗ್ಗೆ ವಿಚಾರಿಸ್ತಾನೆ. ಅವರ ಅಪ್ಪನ ಪಾತ್ರ ಮಾಡಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಇನ್ನೊಂದು ಸೀನ್ನಲ್ಲಿ ಕ್ರಾಂತಿ ರಾಯಣ್ಣನ ಬಾಲ್ಯದ ಒಬ್ಬ ಶಿಕ್ಷಕರು ಆ ಬಿಸ್ನೆಸ್ ಮ್ಯಾನ್ಗಳ ಜೊತೆ ಜಗಳಾಡ್ತಿರೋ ಒಂದು ಸೀನನ್ನು ತೋರಿಸಲಾಗುತ್ತೆ. ಈ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳಲು ಅವರು ಬಿಸ್ನೆಸ್ ಮ್ಯಾನ್ಗಳ ಹತ್ರ ಜಗಳಾಡ್ತಿರ್ತಾರೆ, ಹಾಗೂ ಅವರು ಬೈದು ಹೊರಗೆ ಕಳಿಸ್ಬಿಡ್ತಾರೆ. ಇದೇ ಸಮಯಕ್ಕೆ ಕ್ರಾಂತಿ ರಾಯಣ್ಣನಿಗೆ ತಮ್ಮ ಬಾಲ್ಯದ ಇನ್ನೊಬ್ಬರು ಶಿಕ್ಷಕರು ಕರೆ ಮಾಡ್ತಾರೆ, ಹಾಗೂ ಶಾಲಾ ವಾರ್ಷಿಕೋತ್ಸವಕ್ಕೆ ಈ ಬಾರಿ ನೀನು ಬರಲೇಬೇಕು ಅಂತ ಕೇಳ್ಕೊತಾರೆ. ಗುರುಗಳ ಹತ್ರ ಮಾತಾಡಿದ್ದ ಕ್ರಾಂತಿ ರಾಯಣ್ಣ ಬಹಳನೇ ಖುಷಿಯಾಗ್ತಾನೆ, ಹಾಗೂ ತಮ್ಮ ಊರಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ತಮ್ಮ ಗುರುಗಳ ಒಂದೇ ಮಾತಿಗೆ ಕ್ರಾಂತಿ ರಾಯಣ್ಣ ಊರಿಗೆ ಹೋಗಲು ನಿರ್ಧಾರ ಮಾಡ್ತಾನೆ. ಹಾಗೂ ಅದಕ್ಕಾಗಿ ಎಲ್ಲ ರೀತಿಯ ತಯಾರಿಗಳನ್ನು ಕೂಡ ನಡೆಸಿಕೊಳ್ಳುತ್ತಾನೆ. ಕ್ರಾಂತಿ ರಾಯಣ್ಣ ತನ್ನ ಊರಿಗೆ ಹೋದ ಬಳಿಕ ಏನೇನಾಗುತ್ತೆ, ಹಾಗೂ ಸರ್ಕಾರಿ ಶಾಲೆಗಳ ವಿರುದ್ಧ ಸ್ಕೆಚ್ ಹಾಕಿರುವ ವಿಲನ್ಗಳನ್ನು ಹೇಗೆ ಎದುರಿಸುತ್ತಾನೆ ಎಂಬುದು ಈ ಸಿನಿಮಾದಲ್ಲಿ ನೀವು ಕಾಣಬಹುದು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.